ನನಗೆ ಗೊತ್ತಿತ್ತು ನೀವು ಬಂದೇ ಬರ್ತೀರಿ ಅಂತ. ಅವತ್ತು ಪೆಟ್ರೋಲ್ ಬಂಕ್ ಅಲ್ಲಿ ಚಿಲ್ಲರೆ ತಗೊಳ್ದೆ ಹೊರಟೋದ್ರಲ್ಲ, ಬಿಲ್ಲು ಚಿಲ್ಲರೆ ಜೋಪಾನವಾಗಿ ಇಟ್ಟಿದ್ದೀನಿ, ಇರಿ ತಂದ್ಕೊಡ್ತೀನಿ. ನಿನ್ನ ಬಿಲ್ಲು ಚಿಲ್ಲರೆಗೋಸ್ಕರ ನಾನಿಲ್ಲಿ ಬರಲಿಲ್ಲ ಅಂತ. ನಿನ್ನ ನಿನ್ನ ಹೆಂಡತಿನ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಮನೆಗೆ ನಾವು ರಾಮ್, ನಾನ್ ತುಂಬಾ ಹಠವಾದಿ, ಕೆಟ್ಟವನು, ಮನುಷ್ಯತ್ವನೇ ಇಲ್ಲದೇ ಇರೋನು ಅಂತ ನಿನ್ನ ಅಭಿಪ್ರಾಯ ಇರಲಿ, ಅದಕ್ಕೆ ನಂದೇನು ಆಕ್ಷೇಪಣೆ ಇಲ್ಲ. ಆದ್ರೆ ನಿನ್ ತಾಯಿ ಪಾರ್ವತಿ, ಅವಳಾದರೂ ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವಳು ತಾನೆ. ರಾಮು, ಹೇಗೆ ಅವಳು ನಿನ್ನನ್ನು ನೋಡಬೇಕು ಅಂತ ತಲೆಮಳಿಸ್ತಾ ಇದ್ದಾಳೆ. ನನ್ನ ಮೇಲಿನ ಕೋಪದಿಂದ ನೀನೇನಾದ್ರೂ ಬರದೆ ಹೋದ್ರೆ ಆಮೇಲೆ ನೀನು ಎಷ್ಟು ಒದ್ದಾಡಿದ್ರು ಅವಳನ್ನ ನೋಡೋದಕ್ಕಾಗೋದಿಲ್ಲ. ಈಗ ಅವಳಿಗೆ ಬ್ಲಡ್ ಕ್ಯಾನ್ಸರ್. ಯಾವ ಕಾರಣಕ್ಕೂ ಈ ಕಾಯಿಲೆ ಇದೆ ಅನ್ನೋ ವಿಷಯ ಪಾರ್ವತಿಗೆ ತಿಳಿ ಕೂಡ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ರಾಮ, ನಾನೀಗ ಹಳೆ ಕುಮಾರಲ್ಲಪ್ಪ, ಜೀವನದಲ್ಲಿ ಏಟ್ ತಿಂದು ತಿಂದು ಕುಗ್ಗೋಗಿರೋ ಒಬ್ಬ ನಪದೃಷ್ಟ. ಡ್ಯಾಡಿ ನೋಡಪ್ಪ, ನೀನ್ ಮನೆಗೆ ಬಂದ್ಮೇಲೆ ತಂದೆ ಕೊಡಬೇಕಾದ ಮರ್ಯಾದೆಯನ್ನು ಕೊಡು ಅಂತ ನಾನು ಕೇಳೋದಿಲ್ಲ. ನಿಮ್ ತಾಯಿ ಎದುರಿಗೆ ಹಿಂದೆ ನನ್ನ ಕಂಡ್ರೆ ಹೇಗೆ ಹೆದರ್ಕೋತಾ ಇದ್ರು, ಹಾಗೆ ನಡ್ಕೊಂಡ್ರೆ ಸಾಕು, ಅದು ಬರೀ ನಟನೆ, ನಾಟಕ ಅಷ್ಟೇ. ಯಾಕೆಂದ್ರೆ ಅವಳು ನಂಬಬೇಕು ನೋಡು, ಈ ಕಣ್ಣ ಮುಚ್ಚಾಲೆ ಎಲ್ಲ ಆ ನಿನ್ನ ತಾಯಿ, ಆ ನನ್ನ ಜ್ಯೋತಿ ಆರೋವರೆಗೆ ಮಾತ್ರ. ಬರ್ತಿದ್ದಾನೆ, ಏನಮ್ಮ ನೀವಿಬ್ರು ನಮ್ಮನೆ ಬರೋದಕ್ಕೆ ನಿಂದೇನಾದ್ರೂ ಆಕ್ಷೇಪಣೆ ಇದೆಯಾ? ಏನಿಲ್ಲ ಅಲ್ಲ.